ಹಾಗಾದ್ರೆ ಇವತ್ತು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಪೊಲೀಸರ ಮುಂದೆ ಆರೋಪಿ ದರ್ಶನ್ ಏನ್ ಹೇಳಿದ್ರು ವಿಚಾರಣೆಗೆ ಪವಿತ್ರ ಗೌಡ ಹಾಗಾದ್ರೆ ಸಹಕಾರ ಕೊಡ್ತಾ ಇಲ್ವಾ ಡಿ ಗ್ಯಾಂಗ್ ನ ಕ್ರೌರತ್ ಕ್ರೌರತ್ಯ ಆಯ್ತಲ್ವಾ ಇದು ಬಗೆದಷ್ಟು ಇನ್ನು ಬಯಲಾಗ್ತಾನೆ ಹೋಗ್ತಾ ಇದೆ ಇನ್ನು ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಮೊಬೈಲ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು ಇದೆಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕೊಲೆ ಕೇಸ್ ನಲ್ಲಿ ಪೊಲೀಸರ ಕಸ್ಟಡಿಯಲ್ಲಿರುವ ಆರೋಪಿ ದರ್ಶನ್ಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ ಒಂದು ವಾರದಿಂದ ಖಾಕಿ ಕೈಲಿ ಪಳಗಿದ ಮೇಲೆ ಅನುಕಂಪದ ಮಾತುಗಳನ್ನು ಆಡ್ತಾ ಇದ್ದಾರೆ ಕೈ ಕೈ ಹಿಸಿಕೊಂಡು ತಪ್ಪಾಯ್ತು ಸರ್ ಅಂತ ಪೊಲೀಸ್ ಅಧಿಕಾರಿಗಳ ಬಳಿ ಹೇಳ್ಕೊಳ್ತಾ ಇದ್ದಾರಂತೆ ಇದಕ್ಕೆ ಮುಂದೆ ಒಳ್ಳೇದಾಗ್ಬೋದು ಅಂತ ಪೊಲೀಸರ ಸಮಾಧಾನ ಪಡಿಸಿದಾರಂತೆ ಏನ್ ಒಳ್ಳೇದಾಗುತ್ತೆ ಸರ್ ಜೀವನದ ಬಹುದೊಡ್ಡ ಕಪ್ಪು ಚುಕ್ಕಿಯ ಉಳಿದು ಬಿಡುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ನೆಲಾಗಿದೆ ಇತ್ತ ಪೊಲೀಸರ ಎದುರು ಎ ಒನ್ ಆರೋಪಿ ಪವಿತ್ರ ಗೌಡ ಮುಂಡಾಟವನ್ನ ಮುಂದುವರೆಸಿದ್ದಾರೆ ಪೊಲೀಸರು ಯಾವುದೇ ಪ್ರಶ್ನೆ ಕೇಳಿದ್ರು ನಂಗೇನು ಗೊತ್ತಿಲ್ಲ ಅಂತಷ್ಟು ಹೇಳ್ತಿದ್ದಾರೆ ಸದ್ಯ ಪೊಲೀಸರಿಗೆ ಪವಿತ್ರಗೌಡ ವಿಚಾರಣೆಯೇ ದೊಡ್ಡ

ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ನ ಕ್ರೌರ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಂತೆ ಒಂದೊಂದೇ ಸತ್ಯ ಹೊರಬರ್ತಾ ಇದೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲದಂತೆ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಲಾಗಿದೆ ಮೊದಲು ರೇಣುಕಾ ಸ್ವಾಮಿ ಮೇಲೆ ಕಬ್ಬಿಣದ ರಾಡ್ ಲಾಠಿಯಿಂದ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಹೊಡೆತ ತಾಳಕಾಗದೆ ಜ್ಞಾನ ತಪ್ಪಿ ಬಿದ್ದಿದ್ದ ರೇಣುಕಾ ಸ್ವಾಮಿಗೆ ಕೈ ಕಿವಿ ಹೊಟ್ಟೆ ಭಾಗಕ್ಕೆ ಕರೆಂಟ್ ಶಾಕ್ ಕೊಡ್ಲಾಗಿದೆ ಶಾಕ್ ಕೊಟ್ಟಾಗ ಧುತ್ತಂತ ಎಚ್ಚರಗೊಳ್ತಾ ಇದ್ದ ರೇಣುಕಾ ಸ್ವಾಮಿ ಮೇಲೆ ಪದೇ ಪದೇ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿದ್ದಾರೆ ಹಾಗೆ ನೋಡಿದ್ರೆ ಪಟ್ಟಣಗಿರಿಯ ಈ ಶೆಡ್ನಲ್ಲಿ ಡೀಲ್ಗಳ ಅಡ್ಡವೇ ಆಗ್ಬಿಟ್ಟಿದೆ ಫಿನಾನ್ಸ್ ಸರಿ ಕಟ್ಟದವರಿಗೆ ವಿನಯ್ ಶೆಡ್ ನಲ್ಲಿ ಹಲ್ಲೆ ನಡೆಸಿ ಶಾಕ್ ಕೊಡ್ಲಾಗ್ತಾ ಇತ್ತು ಆರೋಪಿ ಧನ್ರಾಜ್ ಶಾಕ್ ಟ್ರೀಟ್ಮೆಂಟ್ ಕೊಡುವುದರಲ್ಲಿ ಎಕ್ಸ್ಪರ್ಟ್ ಅಂತೆ ಎಫ್ಐಆರ್ ನಂದೀಶ್ ಕರೆ ಮಾಡಿದ್ದಕ್ಕೆ ಮೆಗ್ಗಾರ್ ಜೊತೆಗೆ ಸ್ಪಾಟ್ ಗೆ ಬಂದಿದ್ದಾನೆ ಧನ್ರಾಜ್ ಕರೆಂಟ್ ಶಾಕ್ ಕೊಟ್ಟಿದ್ದಾನೆ ನಂದೀಶ್ ಹಾಗೂ ಧನ್ರಾಜ್ ಇಬ್ರು ಸ್ಟಾಪ್ ನಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟಿರೋದಾಗಿ ವಿಚಾರಣೆ ವೇಳೆ ಗೊತ್ತಾಗಿದೆ ಹಾಗೆ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಹಿಂಭಾಗದ ರಸ್ತೆಯಲ್ಲಿ ವಾಸವಿದ್ದ ಧನ್ರಾಜ್ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ದರ್ಶನ್ ನಿವಾಸದಲ್ಲಿ ಇದ್ದ ನಾಯಿಗಳನ್ನ ನೋಡ್ಕೊತಾ ಇದ್ದ ಇದಕ್ಕೂ ಮೊದಲು ಡಾಗ್ ಬ್ರೀಡಿಂಗ್ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ ನೋಡಿಯಪ್ಪ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಯಾವ್ದು ಮುಲಾಜಿಲ್ದೆ ನಾವು ಕ್ರಮ ತಗೊಳ್ತೀವಿ ಅಂತಾನು ಕೂಡ ಅನೇಕ ಬಾರಿ ನಾನು ಹೇಳಿದಿನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನ ರಕ್ಷಣೆ ಮಾಡೋದಾಗ್ಲಿ ಅಥವಾ ಯಾರಿಗಾದ್ರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗ್ಲಿ ಅವೆಲ್ಲ ಏನು ಯಾವ್ದು ಕೂಡ ಇಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತನಿಖೆ ಚುರುಕುಗೊಂಡಿದೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಮೊಬೈಲ್ ಈವರೆಗೂ ಕೂಡ ಸಿಕ್ಕಿಲ್ಲ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ ರೇಣುಕಾ ಸ್ವಾಮಿಯ ಮೊಬೈಲ್ ಮೋರಿಗೆ ಎಸ್ದಿದ್ದ ಪ್ರದೂಷ್ ಕರೆದೊಯ್ದು ರಾಜಕಾಲುವೆಯ ಬಳಿ ಮಹಜರು ಮಾಡಲಾಗಿದೆ ಶವ ಎಸ್ದ ಸುಮನಹಳ್ಳಿ ರಾಜಕಾಲುವೆಯ ಒಳಗೆ ಪೌರ ಕಾರ್ಮಿಕರನ್ನ ಇಳಿಸಿ ಪೊಲೀಸರು ಶೋಧ ನಡೆಸಿದ್ದಾರೆ ಆದರೆ ಮೊಬೈಲ್ ಸಿಕ್ಕಿಲ್ಲ ಈ ನಡುವೆ ಬೆಂಗಳೂರಿನಲ್ಲಿ ತನಿಖೆ ಮುಗಿಸಿರುವ ಪೊಲೀಸರು ನಾಳೆ ಮೈಸೂರಿನಲ್ಲಿ ಸ್ಥಳ ಮಹಜರನ್ನ ನಡೆಸಲಿದ್ದಾರೆ ದರ್ಶನ್ ಉಳಿದುಕೊಂಡಿದ್ದ ಹೋಟೆಲ್ ಅರೆಸ್ಟ್ ಆಗುವ ಮುನ್ನ ದರ್ಶನ್ ಹೋಗಿದ್ದ ಜಿಮ್ ಹಾಗೂ ಹೋಟೆಲ್ ಮುಂಭಾಗ ಇರುವ ಕಾರಿನ ಮಹಜರನ ನಡೆಸಲಿದ್ದಾರೆ ಮತ್ತೆ ಬಳಿಕ ಮೈಸೂರಿಗೆ ಹೋಗಲಿಕ್ಕೆ ಬಳಸಿದಂತಹ ಐಷಾರಾಮಿ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರ ಬರ್ತಾ ಇದೆ ರೇಣುಕಸ್ವಾಮಿ ಹತ್ಯೆ ಬಳಿಕ ಆತನ ಚಿನ್ನದ ಸರ ಉಂಗ್ರ ವಾಚ್ ಬೆಳ್ಳಿ ಕಡ್ಗ ಎಲ್ಲ ನಾಪತ್ತೆಯಾಗಿತ್ತು ಇವೆಲ್ಲವನ್ನ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ತನ್ನ ಹೆಂಡತಿ ಕೊಟ್ಟಿದ್ದು ಪೊಲೀಸರು ಚಿನ್ನದ ಸರವನ್ನು ವಶಕ್ಕೆ ಪಡೆದಿದ್ದಾರೆ ಇದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡಗೆ ಅವರ ಬಟ್ಟೆಗಳೇ ಉರುಳಾಗಿತ್ತ ಅನ್ನೋ ಪ್ರಶ್ನೆ ಇದೆ ಸ್ಪೋಟ್ ಮಹಜರು ವೇಳೆ ಇಬ್ಬರ ಮನೆಯಲ್ಲೂ ಬಟ್ಟೆಗಳನ್ನ ಸೀಸ್ ಮಾಡಲಾಗಿದ್ದು ಆರೋಪಿಗಳಾದ ರಾಘು ಮೈ ಮೇಲೆ ರಕ್ತದ ಕಲೆ ಇಲ್ಲದೆ ಇದ್ರೂ ತರಾತುರಿಯಾಗಿ ಎರಡೆರಡು ಸಲ ಬಟ್ಟೆ ತೊಳೆದಿದ್ದ ಆದರೆ ಆರೋಪಿ ಜಗ್ಗ ಮಾತ್ರ ಬಟ್ಟೆಯನ್ನ ಬಿಸಾಡಿದ್ದ ಈಗ ಎಲ್ಲ ಬಟ್ಟಿಯನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ ಹತ್ತೊಂಬತ್ತು ಮಂದಿನ ಬಂಧಿಸಲಾಗಿದ್ದು ಈ ಪೈಕಿ ಒಂಬತ್ತು ಮಂದಿಗೆ ದರ್ಶನ್ ಸಂಪರ್ಕನೇ ಇರಲಿಲ್ಲ ಪವನ್ ಸ್ಟೋನಿ ಬ್ರೂಕ್ ಪಬ್ ಮಾಲೀಕ ವಿನಯ್ ನಾಗರಾಜು ಸ್ಕಾರ್ಪಿಯೋ ಮಾಲೀಕ ಪುನೀತ್ ವಿನಯ್ ದೀಪಕ್ ಪ್ರದೋಷ್ ಚಿತ್ರದುರ್ಗದ ರಾಘವೇಂದ್ರ ಮಂಡ್ಯದ ನಂದೀಶ್ಗೆ ಮಾತ್ರ ದರ್ಶನ್ ಜೊತೆ ನೇರ ಸಂಪರ್ಕ ಇತ್ತು ಇನ್ನುಳಿದ ಅನುಕುಮಾರ್ ರವಿ ಕೇಶವ್ ಕಾರ್ತಿಕ್ ನಿಖಿಲ್ ನಾಯ್ಕ್ ಗೆ ಸಂಪರ್ಕ ಇಲ್ಲದಿದ್ರು ದರ್ಶನ್ ಆಪ್ತರಿಂದಾಗಿ ತಗ್ಲಾಕೊಂಡಿದ್ದಾರೆ ಇನ್ನು ಹತ್ಯೆ ಬಳಿಕ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಆರೋಪಿಗಳು ಸಂಪರ್ಕ ಮಾಡಿರುವ ವಿಚಾರ ಆರೋಪಿ ವಿನಯ್ ಕಾಲ್ ಡೀಟೇಲ್ಸ್ ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಡಿಆರ್ನಲ್ಲಿ ಆರೋಪಿ ಎಸ್ಐಗೆ ಕರೆ ಮಾಡಿರುವ ವಿಚಾರ ಬಯಲಿಗೆ ಬಂದಿದೆ ಹೀಗಾಗಿ ಪ್ರವಾಸಕ್ಕೆ ಹೋಗಿದ್ದ ಗೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಅದರಂತೆ ಠಾಣೆಗೆ ಹಾಜರಾಗಿ ಪಿಎಸ್ಐ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ಸುದೀಪ್ ಬಳಿಕ ನಟ ಉಪೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿದ್ದಾರೆ ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ದರ್ಶನ್ ಬಂಧನ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ಅದರ ವಿಚಾರಣೆ ಇಡೀ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತವೇ ಬೆರಗಾಗಿ ನೋಡ್ತಾ ಇದೆ ಈ ಹೈ ಪ್ರೊಫೈಲ್ ಕೇಸ್ನ ವಿಚಾರಣೆಯಲ್ಲಿ ನಿಷ್ಪಕ್ಷಪಾತವಾದ ನಿರ್ಣಯ ಮತ್ತು ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಜನರಲ್ಲಿ ಮಾಧ್ಯಮಗಳಲ್ಲಿ ಮತ್ತು ದರ್ಶನ್ ಅಭಿಮಾನಿಗಳಲ್ಲಿ ಏನೇನೋ ಆತಂಕ ಅನುಮಾನಗಳು ಇವೆ ಊಹಾಪೋಹಗಳು ಹುಟ್ಟಿಕೊಳ್ಳುವ ಯಾಕೆಂದ್ರೆ ಯಾವುದೇ ಕೇಸ್ ಆದರೂ ಈ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳು ಮತ್ತು ಸಾಕ್ಷ್ಯ ವಿವರಗಳನ್ನು ಆಗಾಗ ಪೊಲೀಸರು ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬದವರ ಜೊತೆ ಹಂಚಿಕೊಳ್ಬೇಕು ಮತ್ತು ಅದು ಕಾನೂನಾಗಬೇಕು ಅದೇ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಬಗ್ಗೆ ಕೇಸ್ ಆಗಿದ್ರೆ ಆ ಕೇಸ್ನ ವಿಚಾರಣೆ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳನ್ನು ಎಲ್ಲ ವಿವರಗಳನ್ನು ಪೊಲೀಸರು ಆಗಾಗ ಸಾರ್ವಜನಿಕವಾಗಿ ತೆರೆದಿಡಬೇಕು ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಂಪೂರ್ಣ ಪಾರದರ್ಶಕತೆಯಿಂದ ಆಗಬೇಕು ಸಾಕ್ಷ್ಯನಾಶ ಪ್ರಭಾವಿಗಳ ಹಸ್ತಕ್ಷೇಪ ಭ್ರಷ್ಟಾಚಾರ ಇವಕ್ಕೆಲ್ಲ ತೆರೆ ಎಳೆದಂತಾಗುತ್ತೆ ಆಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಜನರಿಗೆ ದರ್ಶನ್ ಅಭಿಮಾನಿಗಳಿಗೆ ಮನಸ್ಸಿನಲ್ಲಿ ಗೊಂದಲ ಇಲ್ಲದೆ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಹೆಚ್ಚಾಗಲಿದೆ ಅಂತ ಇನ್ಸ್ಟಾಗ್ರಾಂನಲ್ಲಿ ನಟ ಉಪೇಂದ್ರ ಪೋಸ್ಟ್ ಹಾಕಿದ್ದಾರೆ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಮಧ್ಯೆ ಈ ಹಿಂದೆ ಕಿತ್ತಾಟವಾಗಿತ್ತು ಉಮಾಪತಿಗೆ ಬಹಿರಂಗ ಕಾರ್ಯಕ್ರಮದಲ್ಲಿಯೇ ದರ್ಶನ್ ತಗಡು ಅಂದಿದ್ರು ಅಂದು ಸೈಲೆಂಟ್ ಆಗಿದ್ದ ಉಮಾಪತಿ ಇಂದು ಟಾಂಗ್ ಕೊಟ್ಟಿದ್ದಾರೆ ಅಂದು ಸೈಲೆಂಟ್ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂಥೇಳಿ ನಿರ್ಮಾಪಕ ಉಮಾಪತಿಯವರ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ತಗಡು ಯಾರು ಗೊತ್ತಾಯ್ತಾ ಅಂಥೇಳಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಉಮಾಪತಿ ಪರವಾಗಿ ಹಲವರು ನಲ್ಲಿ ರೀಲ್ಸ್ ಅನ್ನ ಮಾಡ್ತಿದ್ದಾರೆ ಇನ್ನು ದರ್ಶನ್ ವಿಕೃತಿಯ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಒಳಗೊಳಗೆ ಆಕ್ರೋಶ ಸ್ಫೋಟಗೊಂಡಿದೆ ನಟಿ ರಮ್ಯಾ ಬಳಿಕ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ ಸೆಲೆಬ್ರಿಟಿಗಳು ಅಂದ ಮಾತ್ರ ದೇವರಲ್ಲ ನಾನು ಅವರ ಪರ ಇವರ ಪರ ಮಾತನಾಡಲ್ಲ ಮೃತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕಿಚ್ಚ ಸುದೀಪ್ ಆಗ್ರಹಿಸಿದ್ದಾರೆ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಬರುವುದು ನಮ್ಗೆ ಇಷ್ಟ ಇಲ್ಲ ತುಂಬಾ ಜನ ಸೇರಿ ತ್ಯಾಗ ಮಾಡಿ ದುಡಿದಿರುವುದರಿಂದ ಕನ್ನಡ ಚಿತ್ರರಂಗಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದು ಘಟನೆಯಿಂದ ಹೆಸರು ಹಾಳಾಗೋದು ಬೇಡ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗಲಿ ಅಂತ ಹೇಳಿದ್ದಾರೆ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕಿಕ್ಕೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇವಾಗ ನಡೀತಾರೋ ಸಿಚುವೇಷನ್ ನೋಡಕ್ಕೆ ಹೋದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವಾಗ ತುಂಬಾ ಜನ ಇದ್ದಾರೆ ಚಿತ್ರರಂಗ ಅಂದ್ರೆ ಒಬ್ಬರಿಬ್ಬರಿಂದ ಅಲ್ಲ ಅಲ್ಲ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದರಿಂದ ಹೆಸರಾಳಾಗ ತಪ್ಪಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ರೇಣುಕಾ ಸ್ವಾಮಿಯನ್ನ ಕೊಂದಂತೆ ದರ್ಶನ್ ಅನ್ನು ಕೊಲ್ಲಬೇಕು ಅಪ್ಪ ಸತ್ತೆ ಸತ್ತೆ ಅಂದ್ರೂ ಕೂಡ ಬಿಡಬಾರ್ದು ಅಂತ ಹೇಳಿ ದರ್ಶನ್ ವಿರುದ್ಧ ಆರೋಪಿ ರವಿ ಅತ್ತೆಯ ಆಕ್ರೋಶ ನುಡಿಗಳನ್ನಾಡಿದ್ದಾರೆ ಮನೆಗೆ ಆಸರೆಯಾಗಿದ್ದ ಅಳಿಯನನ್ನೇ ಕೊಲೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ನನ್ನ ಅಳಿಯ ರವಿ ಕೊಲೆ ಮಾಡುವಂತಹ ವ್ಯಕ್ತಿತ್ವವಲ್ಲ ನನ್ನ ಅಳಿಯ ರವಿ ಧರ್ಮರಾಯ ಇದ್ದಂತೆ ಹೊಟ್ಟೆಪಾಡಿಗೆ ಕಾರಣ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ಬಡವರ ಮಕ್ಕಳನ್ನು ಕೊಲೆ ಕೇಸ್ನಲ್ಲಿ ಸಿಲುಕಿಸಲಾಗಿದೆ ಸ್ವಾಮಿಯನ್ನು ಕೊಂದಂತೆ ದರ್ಶನನ್ನು ಕೂಡ ಕೊಲ್ಲಬೇಕು ಅಂಥೇಳಿ ಕಿಡಿಕಾರಿದ್ದಾರೆ ಅವನೇನ ಬಾಡಿಗೆ ಬರುತ್ತೆ ಅಂತ ಆಸೆಗಾಗಿ ಹೋಗಿದ್ದಾನೆ ನನ್ನ ನಳಿಯ ಕೊಲೆಗಾರನೇ ಅಲ್ಲ ಬೇಕಿದ್ರೆ ನಮ್ಮನ್ ಕರ್ಕೊಂಡೋಗಿ ಹೇಳಿಟ್ಲಿ ನಿಜವಾಗು ಸಹ ನನ್ನ ನಳಿ ಅಂತ ನಲ್ಲೇ ಅಲ್ಲ ನೋಡೋಣ ಅಂದ್ರೆ ಒಳಕಾಯಿ ಅಲ್ಲ ಸಣ್ಣ ಮಕ್ಕಳು ಜೀವನ ಹೇಗ್ ಮಾಡಬೇಕು ಹೇಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಮತ್ತು ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಬೆಂಗಳೂರು ಮಂಡ್ಯ ಮಂಗಳೂರು ಕೋಲಾರ ಶಿವಮೊಗ್ಗ ಉಡುಪಿ ಬೆಳಗಾವಿ ಸೇರಿದಂತೆ ಹಲವೆಡೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೆಯಿತು ಎತ್ತಿನ ಗಾಡಿಯಲ್ಲಿ ಆಗಮಿಸಿದ ನಾಯಕರು ಸರ್ಕಾರದ ಶವಯಾತ್ರೆ ನಡೆಸಿ ಬೆಲೆ ಏರಿಕೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು ಬಳಿಕ ಎತ್ತಿನ ಗಾಡಿಯಲ್ಲಿ ತೆರಳಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಮುಂದಾದರು ರಸ್ತೆಯ ಮಧ್ಯೆಯೇ ಪೊಲೀಸರು ತಡೆದ್ರು ಇದರಿಂದ ಕೋಪಗೊಂಡ ಸಿಟಿ ರವಿ ಶಾಸಕ ಧೀರಜ್ ಮುನಿರಾಜುಗೌಡ ಅನ್ನು ಹತ್ತಿ ಧಿಕ್ಕಾರ ಕೂಗಿದ್ರು ಬಳಿಕ ವಿಜಯೇಂದ್ರ ಮತ್ತು ಅಶೋಕ್ ಸೇರಿದಂತೆ ಎಲ್ಲ ಬಿಜೆಪಿಯ ನಾಯಕರನ್ನ ಪೊಲೀಸರು ಬಂಧಿಸಿದರು ಮುಂದಿನ ಗುರುವಾರ ರಾಜ್ಯಾದ್ಯಂತ ರಸ್ತೆ ತಡೆ ನಡೆಸುವುದಾಗಿ ವಿಜಯೇಂದ್ರ ಘೋಷಣೆ ಮಾಡಿದರು ಬೆಲೆ ಏರಿಕೆ ಸಿದ್ದರಾಮಯ್ಯನವರ ಹುಚ್ಚಾಟ ಈ ಸರ್ಕಾರ ಮುಂದುವರೆದರೆ ವಿಧಾನಸೌಧ ಕೂಡ ಹಡ ಇಡ್ತಾರೆ ಅಂತ ವಾಗ್ದಾಳಿ ನಡೆಸಿದರು ಶಿವಮೊಗ್ಗದಲ್ಲಿ ಪ್ರತಿಭಟನೆಯ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಭಾನು ಪ್ರಕಾಶ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸಿದ್ದರಾಮಯ್ಯ ಮೂರುವರೆ ರೂಪಾಯಿ ಏರಿಸಿದ್ದೀರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಮಾನ ಮರ್ಯಾದೆ ಇದೆಯಾ ಯಾರ್ದು ಎರಡು ನಾಲಿಗೆ ಈಗ ನುಂಗಣ್ಣ ಯಾರು ಸಿದ್ದರಾಮಣ್ಣ ನುಂಗಣ್ಣ ಜನರ ಮೇಲೆ ದ್ವೇಷ ಸಾಧಿಸಲು ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡ ಜನರ ಮೇಲೆ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಗಾಗಿ ತೈಲ ಬೆಲೆ ಏರಿಕೆ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡಲು ತೈಲ ಬೆಲೆ ಏರಿಕೆ ಮಾಡಿಲ್ಲ ಬದಲಿಗೆ ಆರ್ಥಿಕ ಮೂಲಗಳಾದ ಮದ್ಯ ಮತ್ತು ತೈಲದಿಂದ ಹೆಚ್ಚಿನ ಆದಾಯ ಬಂದರೆ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತೆ ಅಂತ ತೈಲ ಬೆಲೆ ಏರಿಕೆ ಮಾಡಿದ್ದೀವಿ ಅಂತ ಸ್ಪಷ್ಟೀಕರಣ ಕೊಟ್ಟರು ನಾವು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಮೂರು ರೂಪಾಯಿ ಹೆಚ್ಚಿಸಿದ್ದೇವೆ ಆದರೆ ಬಿಜೆಪಿ ಸರ್ಕಾರ ಆಡಳಿತ ಇರುವ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ತೈಲ ಬೆಲೆ ಕಡಿಮೆ ಇದೆ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ತೈಲ ಬೆಲೆ ಹೆಚ್ಚಿದೆ ನಮ್ಮಲ್ಲಿ ಅಲ್ಲಿಗಿಂತ ದರ ಕಡಿಮೆ ಇದೆ ಬಿಜೆಪಿ ಆಡಳಿತ ಇರುವ ಮಹಾರಾಷ್ಟ್ರ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ತೈಲ ಬೆಲೆ ಇಲ್ಲಿಗಿಂತ ಅಧಿಕವಾಗಿದೆ ಆದರೂ ಬಿಜೆಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿಯವರು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಅಂತ ತಿರುಗೇಟು ಕೊಟ್ರು ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ಯಾಸ್ ತೈಲ ದರ ಹೆಚ್ಚಿಸಿದ ಸಮಯದಲ್ಲಿ ಅಂದು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಇವೆಲ್ಲದರ ಬೆಲೆ ಇಳಿಸ್ತೀವಿ ಅಂತ ಹೇಳಿದ್ರು ಆದರೆ ಇದೀಗ ಪ್ರಧಾನಿ ಮೋದಿ ತದ್ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು B.J. ಕಾಂಗ್ರೆಸ್ ಮಧ್ಯೆ ಆಯಿಲ್ ವಾರ್ ಜೋರಾಗಿದೆ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು ನೀಡಿದೆ ಬಿಜೆಪಿ ಅವರ ಕಾಲದಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ಯೋಚನೆ ಮಾಡಬೇಕು ಬಿಜೆಪಿಯವರು ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಆಗ ಬಿಜೆಪಿ ಅವರು ಎಲ್ಲಿದ್ರು ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ ಬಿಜೆಪಿ ಪ್ರತಿಭಟನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಅವರು ಪ್ರತಿಭಟನೆ ಮಾಡಲಿ ಅಧಿಕಾರ ಇದೆ ಹಕ್ಕಿದೆ ಜನರ ಸವಾಲುಗಳಿಗೆ ಉತ್ತರ ಕೊಡುವವರು ಯಾರು ತೊಂಬತ್ತ ಏಳು ರೂಪಾಯಿ ವರೆಗೆ ತಂದವರು ಯಾರು ನಾವು ಕೇವಲ ಮೂರು ರೂಪಾಯಿ ಏರಿಕೆ ಮಾಡಿದ್ದೀವಿ ಅಷ್ಟೇ ಎರಡ್ ಸಾವಿರದ ಎಲ್ಲಾ ತೈಲ ಕಂಪನಿಗಳ ಆದಾಯ ಎಂಬತ್ತೆರಡು ಕೋಟಿ ರೂಪಾಯಿ ಇತ್ತು ಅದರ ಹಣವನ್ನ ಕೇಂದ್ರ ಜನರಿಗೆ ಕೊಟ್ಟಿದ್ಯಾ ರಷ್ಯಾದಿಂದ ಮೂರು ಪಾಯಿಂಟ್ ಎರಡು ಬಿಲಿಯನ್ ಲಾಭ ಪಡೆದಿದ್ದೀರಾ ಬಿಜೆಪಿ ಅಷ್ಟೊಂದು ಲಾಭ ಮಾಡಿದ್ರು ಯಾಕೆ ಲಾಭದ ಹಣವನ್ನ ಜನಸಾಮಾನ್ಯರಿಗೆ ಕೊಟ್ಟಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಅನ್ನ ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನ ಅವರು ಯೋಚನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಆಗ ಎಲ್ಲಿತ್ತು ಇವ್ರದ್ದೆಲ್ಲ ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ವಾದ ಮಂಡಿಸ್ತಾರೆ ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ ಈ ರಷ್ಯಾ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ಸ್ ನೀವು ಲಾಭ ಮಾಡಿದೀರ ಕಡಿಮೆ ಬೆಲೆಯಿಂದ ತಗೊಂಡಿದ್ಕೆ ಅದು ಏನಾದರೂ ಶ್ರೀಸಾಮನ್ಯ ಕೊಟ್ಟಿದ್ದೀರಾ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ಬಿಜೆಪಿ ರೂಲ್ ಸ್ಟೇಟ್ ನಲ್ಲಿ ನೂರ ಹತ್ತು ರೂಪಾಯಿ ತನಕ ಪ್ರತಿ ಲೀಟರ್ ಹೋಗಿದೆ